ಜೀವನ ಇರುತ್ತಲ್ವ ಸರ್ ಅದರಲ್ಲಿ? ಹೌದ್ರಿ, ಅದನ್ನ ಒಂದೆದ್ದು ನಮ್ಮ ರಾಜಕಾರಣಿಗಳು ಅದರ ಬದಲ ಅಲರ್ಟ್ ಆಗಬೇಕಾಗಿತ್ತು. ಆದ್ರೆ ಇವ್ರು ರಾಜಕಾರಣ ಅಂದ್ರೆ ಒಂದೇನು ತಿಳ್ಕೊಂಡಿದಾರಪ್ಪ ಅಂದ್ರೆ ಅಧಿಕಾರದಾಗಿರೋದು ಆರಾಮ ಮಾಡಿರೋ ತೆರಪ ತೋರಿಸೋದು, ಕಮಿಷನ್ ಹುಡ್ಕೊಳ್ಳೋದು, ಆರಾಮೇ ತಿಳ್ಕೊಳ್ಳೋದು. ಇಷ್ಟಪ್ಪ ನಮ್ಮ ಈಗ ಆಯ್ಕೆ ಆದರೆ ಈಗ ನಾವು ಆಯ್ಕೆ ಆಗಿದ್ದು ಮುಂದಿನ 5 ವರ್ಷ ನಾವು ಎಷ್ಟು ಗಳಿಸ್ಲಿಕ್ಕೆ ಸಾಧ್ಯದ, ನಮ್ಮ ನಮ್ಮ ಮಂದಿನ ಎಷ್ಟು ಬೆಳೆಸ್ಲಿಕ್ಕೆ ಸಾಧ್ಯದ, ಮುಂದಿನ ಚುನಾವಣೆಗೆ ಎಷ್ಟು ಖರ್ಚಾಗ್ಬೋದು, ನಾವು ಎಷ್ಟು ಗಳಿಸ್ಬೇಕು ಇದನ್ನು ವಿಚಾರ ಮಾಡ್ತೇವೆ. ನಾವು ಈ ನಾಡಿಗೆ ಈ ಪ್ರದೇಶಕ್ಕೆ ನಾವು ಏನು ಮಾಡಬೇಕಾಗ್ಯದ, ಏನು ಉಳಿದ ಕೆಲಸ, ಇವ್ರು ಜನರ ಬೇಡಿಕೆ ಏನಿದೆ ಅನ್ನೋದ್ರ ಬಗ್ಗೆ ವಿಶೇಷ ಚರ್ಚೆನೇ ಇಲ್ಲ ಅಂತ ನಡೀತದೆ. ಮೊದಲು ಇವ್ರುಗಳನ್ನ ಜನಸೇವಕರು ಅಂತ ಇದ್ರು, ಈಗ ಜನರಿಂದ ಸೇವೆ ಪಡ್ಕೊಳ್ಳೋರು ಆಗ್ಬಿಟ್ಟು. ಅದಕ್ಕಿಂತ ಜನಸೇವಕರು ಅಲ್ಲ, ಜನರ ಸೇವನೆ ಮಾಡೋರು ಅಂತ ಹಂಗಾಗ್ಬಿಟ್ಟದೆ. ಇವತ್ತು ಸೇವಕರು ಅಂತಾರ, ಸೇವಕರು ನೀವು ಹೆಂಗಂತೀರಿ? ನೀವು ಅವ್ರು ಭೇಟಿ ಆಗಕ್ಕೆ ಅವಕಾಶ ಸಿಗೋದಿಲ್ಲ, ನಿಮ್ಮ ಜೊತೆ ಅವ್ರು ಸರಿಯಾಗಿ ಮಾತಾಡೋದಿಲ್ಲ, ಆಯ್ಕೆ ಆಗಿ ಹೋದ್ರೆ ನೀವು ಏನೋ ಪ್ರಯತ್ನ ಮಾಡಿ ಮಾತಾಡ್ಲಿಕ್ಕೆ ಹೋದ್ರೆ ಏ ನಮಗೇನು ಮಾಡ್ಲಿಕ್ಕೆ ಬಂದನಪ್ಪ ಅಂತ ಆರೋಪ ಮಾಡಿ ಒಳಗೆ ಹಾಕೋ ಸಾಧ್ಯತೆಗಳಿದ್ದಾವ, ಏನೇನೋ ಇದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆದರೂ ಇದ್ದಾರೆ ಇಲ್ಲ ಅಂತಲ್ಲ, ಕೆಲವೊಂದು ಜನ ಜನರ ಜೊತೆ ಸಂಪರ್ಕ ಮಾಡಿಕೊಂಡು ಬೇರೆ ಅವ್ರ ಸಮಸ್ಯೆ ಕೇಳುವಂಥವ್ರು ಇದ್ದಾರೆ, ಅವ್ರು ಪೂರ್ತಿ ಇಲ್ಲ, ನೆಗ್ಲಿಜೆನ್ಸ್ ಐತಿ ಅಂತಲ್ಲ, ಅದ್ರ ಪ್ರಮಾಣ ಕಡಿಮೆ ಅದ. ಇವಾಗ ಈ ಒಂದು ತುಂಗಭದ್ರ ಜಲಾಶಯದಲ್ಲೇನು ಕ್ರಸ್ಟ್ ಗೇಟ್ ಕಟ್ ಆಗಿತ್ತು, ಇದನ್ನ ನೋಡಿ ಬೇರೆ ಜಲಾಶಯದ ಅಧಿಕಾರಿಗಳೇನಿದ್ದಾರೆ, ನೀರಾವರಿ ಇಲಾಖೆಯಲ್ಲಿ ಏನಿದ್ದಾರೆ, ಅವ್ರು ಎಚ್ಚೆತ್ಕೊಂಡು ಏನಾದರೂ ಇನ್ಸ್ಪೆಕ್ಷನ್ ನಡೆಸಿ ಮೇಂಟೆನೆನ್ಸ್ ಮಾಡ್ತಾರೆ ಅಂತ ಅನ್ಸುತ್ತೆ, ಅಥವಾ ಇದು ಮತ್ತೆ ಸೈಕಲಿಂಗ್ ಮುಂದೆ ಇಲ್ಲ? ಈ ತುರ್ತು ಒಂದು ತಿಂಗಳು ಒಪ್ಪತ್ತು ಅವ್ರು ಮಾಡ್ತಾರೆ, ನೋಡಿದ್ರೆ ಏನಾಗಿದೆ ನಮ್ದು ಆಗ್ಬೋದೇನೋ ಅಂತೇಳಿ. ಒಂದು ಕೆಲವು ದಿನ ಆದ್ಮೇಲೆ ಸರ್ ಮತ್ತೆ ಇದೇನು ಆಗುವುದಿಲ್ಲಪ್ಪ, ಒಂದು ನಿರ್ಲಕ್ಷ್ಯ ಪಾವಸ್ಸಾಗಿ ಬರ್ತದೆ, ಮತ್ತೆ ಹಂಗೆ ಮುಂದುವರ್ಕೊಂಡು ಹೋಗ್ತದೆ, ಮತ್ತೆ ಇನ್ನಂಥ ಒಂದು ಯಾವುದೋ ಅದ ಮತ್ತೆ ಓಟಾಡೋ ಶುರುವಾಗುತ್ತೆ. ಯಾಕಂದ್ರೆ ನಾವು ಪ್ರತಿ ಸಲ ನೋಡಿದ್ವಿ ಈ ಪ್ರವಾಹ ಬಂದಾಗ, ಈ ಇಲ್ಲಪ್ಪ ಈ ಮನೇದು ಏನು ನಾವು ಪ್ರಯತ್ನ ಮಾಡಬೇಕು, ಚೇಂಜ್ ಮಾಡಿಸ್ಬೇಕು, ಈ ನದಿ ಬರುತ್ತಿರುವಂತ ಏನಾದರೂ ಮನೆ ಕಟ್ಟಿಸ್ಬಾರ್ದು, ಹೀಗೆ ಮಾತಾಡಿದ್ವಿ. ಅದು ಮುಗಿದ ತಕ್ಷಣ ನೀರು ಇಳಿದು ಹೋದ ತಕ್ಷಣ ಒಂದು ಸ್ವಲ್ಪ ಪರಿಹಾರ ಬಂದ ತಕ್ಷಣ ಮತ್ತೆ ಹಳೆಯದು ಮರ್ತನ ಅಲ್ಲೇ ನಾವು ವಾಸ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಅದು ಹಾಗೆ ಅದೇ ರೀತಿಯಾಗಿ ನಾವು ಇನ್ನೊಂದು ಮಾತು ನಿಂತಿನ ಉದಾಹರಣೆ ಕೊಡ್ತಾ ಇರ್ತೀವಿ ನಿಮಗೆ. ಏನಪ್ಪ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪ್ರಸವ ವೈರಾಗ್ಯ, ಹಾಂ, ತಾಯಿಗೆ ಪಾಪ ತನ್ನ ಕೂಸು ಹಡಿ ಮುಂದೆ ಎಷ್ಟು ತ್ರಾಸ ಆಗ್ತದೆ, ಇನ್ನು ಒಟ್ಟು ನನ್ನ ಮಕ್ಕಳು ಬೇಡಪ್ಪ ಅಂತ ಅವ್ರು ಹೇಳ್ತಾರೆ. ಆದರೆ ಮಗು ಹೊರಗೆ ಬಂದ ತಕ್ಷಣ, ಭೂಮಿಗೆ ಬಂದ ತಕ್ಷಣ ಯಾರಂಗದ್ರಿ, ನನಗದೈತೆ ನನಗೆ ಅನ್ನಗದೈತೆ, ಇದು ವಸ್ತುಸ್ಥಿತಿ. ಹೀಗಾಗಿ ನಡೆದಾಗ ಎಲ್ಲರೂ ದುಃಖ ಪಡ್ತಾರೆ, ಅದನ್ನು ಮುಗಿದ ತಕ್ಷಣ ಒಂದಿಷ್ಟು ನಿರಾಳ ಆದ ತಕ್ಷಣ ಸ್ವಲ್ಪ ಪರಿಹಾರ ಸಿಕ್ಕ ತಕ್ಷಣ ನಡೀದಂದ್ರೆ ಜೀವನದಾಗ ಬರೋದು ಹೋಗೋದು ಅನ್ನುವಂಥ ಒಂದು ಮನೋವೃತ್ತಿ ನಮ್ಮಲ್ಲಿದ್ದಾರೆ. ನಮ್ಮ ಇಂಡಿಯನ್ಸ್ನಲ್ಲಿ ಏನದಪ್ಪ ಅಂತಂದರೆ ಸಹನಶಕ್ತಿ ಪಾಲದ ನಮ್ಮ ಜನರು, ಅದಕ್ಕೆ ಆ ಸಹನಶಕ್ತಿಯನ್ನು ದುರುಪಯೋಗಿಸಿನ ಮಾಡ್ಕೊಳ್ತಾ ಇರ್ತಾರೆ. ಸರಿ, ಕೊನೆಯದಾಗಿ ನಮ್ಮ ನೀರಾವರಿ ಇಲಾಖೆಗೆ ಏನಾದರೂ ಹೇಳಬೇಕು ಅನ್ನೋ ಹಾಗೆ ಏನು ಹೇಳ್ತೀರಾ ಸರ್? ನೀರಾವರಿ ಇಲಾಖೆ ಅದರ ಉದ್ಯೋಗನೇ ಈ ಡ್ಯಾಮ್ಗಳನ್ನು ರಕ್ಷಣೆ ಮಾಡೋದು, ಆ ನೀರನ್ನು ಸರಿಯಾಗಿ ರೈತರಿಗೆ ಮತ್ತು ಜನಕ್ಕೆ ಕುಡಿಯೋದಕ್ಕಾಗಿ ಸಮರ್ಪಕವಾಗಿ ನಿರ್ವಹಣೆ ಮಾಡೋದು. ನೀರಾವರಿ ಅವರು ಮಾಡೋದು ಅವ್ರ ಕೆಲಸ, ಅವ್ರಿಗೆ ಒಪ್ಪಿಸಿದಾರೆ ಅದನ್ನು. ಡ್ಯಾಮ್ ಕಾಯೋದಾಗಿರ್ಬೋದು, ನೀರು ಹಂಚೋದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅವ್ರಿಗೇನಾದ್ರು ಸಿಬ್ಬಂದಿ ಕೊರತಿತ್ತಪ್ಪ ಅಂದರೆ ಮತ್ತೇನೋ ಇದ್ದರೆ ಅವ್ರು ನೇರವಾಗಿ ಆ ಸಂಬಂಧಿಸಿದ ಮಿನಿಸ್ಟರ್ ಜೊತೆ ಸಂಪರ್ಕ ಮಾಡಿಕೊಂಡು ತಮ್ಮ ಕೆಲಸ ಮಾಡ್ಕೋಬೇಕು. ಅವ್ರ ಡ್ಯೂಟಿ ಅದು ಮಾಡ್ಕೊಳ್ಬೇಕಾದ್ರೆ ಒಂದಕ್ಕೆ ಎರಡಷ್ಟು ತಿನ್ನವಲ್ರಿ, ಎಲ್ಲರೂ ತಿಂದ ತಿನ್ನಲಿಕ್ಕಿತ್ತು, ಅವರು ತಿನ್ನವಲ್ರು, ಬಟ್ ಮಾಡಲಿ ಕೆಲಸ ತಿಂದಾದರೂ ಕೆಲಸ ಮಾಡಲಿ ಅನ್ನೋದು ಸರಿ ನಮ್ಗೆ. ಯಾಕಂದ್ರೆ ತಿನ್ನಾರಂದು ಯಾರು ಮಾಡುವಂಥ ಸ್ಥಿತಿ ಇವತ್ತಿಲ್ಲ. ತಿಂದು ಕೆಲಸ ಮಾಡವ ಅಂದ್ರೆ ಲಂಚವನ್ನು ತಿಂದು ಕೆಲಸ ಮಾಡವ ಇವತ್ತು ಪರಮಾತ್ಮ ಆಗ್ಯಾರ, ಇವತ್ತು ತಿನ್ನದಂದು ಯಾರು ಮಾಡೋದಿಲ್ಲ ಅಂತ ಒಂದು ಸಾಮಾನ್ಯ ಗಾದೆ ಮಾತಾಗಿದೆ. ಆದರೂ ಎಕ್ಸೆಪ್ಷನ್ ಇರ್ಬೋದೇನೋ, ಆ ತೆರೆಯ ಮರೆಯ ಕಾಯಿ ಹಂಗೆ ಅಂತವ್ರಿಗೆ ಹೆಚ್ಚಾಗಲಿ ಅನ್ನೋದು ಇಷ್ಟ. ಡೆಫಿನೆಟ್ಲಿ ಎಸ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ಚರ್ಚಾ ವಿಷಯ ಆಗಿತ್ತು. ಜಲಾಶಯಗಳು ಏನು ತುಂಬಿಕೊಂಡಿದ್ದಾವೆ, ಇವಾಗ ಮಳೆ ಚೆನ್ನಾಗಿರೋ ಕಾರಣದಿಂದಾಗಿ ಎಲ್ಲ ಜಲಾಶಯಗಳು ಕೂಡ ಭರ್ತಿಯಾಗಿದೆ. ಆದರೆ ಈ ರೀತಿ ಕ್ರಸ್ಟು ಗೇಟ್ಗಳು ಕಟ್ಟಾಗಿ ನೀರು ಪೋಲಾಗುವಂಥದ್ದು, ಜನರಿಗೆ ಅದರಿಂದ ತೊಂದರೆ ಆಗುವಂಥದ್ದು, ಇಡೀ ಜಲಾಶಯಕ್ಕೆ ಜಲಾಶಯಕ್ಕೆ ಹಾನಿ ಉಂಟಾದರೆ ಅದಕ್ಕೆ ಯಾರು ಹೊಣೆ, ಯಾರು ಜವಾಬ್ದಾರರು? ಆಮೇಲೆ ಒಬ್ಬರ ಮೇಲೆ ಇನ್ನೊಬ್ಬರು ಎತ್ತ ಹಾಕ್ಬಹುದು, ಹೌದು ಇವ್ರ ಜವಾಬ್ದಾರಿ ಇತ್ತು ಅವ್ರು ಮಾಡಬೇಕಿತ್ತು ಅಂತ. ಆದರೆ ಅದರಿಂದ ಹಾನಿ ಉಂಟಾಗೋದು ಜನಸಾಮಾನ್ಯರಿಗೆ, ಹೊಲ ಗದ್ದೆಗಳಿಗೆ, ಮನೆಗಳಿಗೆ, ಆಸ್ತಿ ಪಾಸ್ತಿಗಳಿಗೆ. ಅದನ್ನು ಮತ್ತೆ ಅವರು ರೀಗೇನ್ ಮಾಡಬೇಕು ಅಂತ ಅಂದರೆ ವರ್ಷಾನುಗಟ್ಟಲೆ ಅವ್ರಿಗೆ ಸವಿಬೇಕಾಗುತ್ತೆ. ಅಂದರೆ ದುಡ್ದು 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 ಅವರು ಇಡೀ ಜೀವನ ಅದರಲ್ಲಿ ಮುಳುಗಿಸ್ಬಿಡ್ಬೇಕಾಗತ್ತೆ ಆ ನೀರಲ್ಲೇನೆ. ಸೊ ಹೀಗಾಗಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ಕೊಂಡು ಮಾಡಬೇಕಾದ ಕೆಲಸವನ್ನು ಸರಿಯಾಗಿ ಜವಾಬ್ದಾರಿಯುತ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಿಮ್ಮ ಎಲ್ಲ ಮಾಹಿತಿಗಳಿಗಾಗಿ. ವೀಕ್ಷಕರೇ, ನಿಮಗೇನಿಸುತ್ತೆ, ನಿಮ್ಮ ಹತ್ತಿರದ ಜಲಾಶಯಗಳು ಯಾವ್ದ್ಯಾವ್ದು ಇದ್ದಾವೆ, ಅಲ್ಲಿ ಕ್ರಸ್ಟ್ಗೇಟ್ಗಳು ಸರಿಯಾಗಿದ್ದಾವ ಅಥವಾ ದುರಸ್ತಿ ಆಗಬೇಕಾ, ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ, ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.